ನಮಸ್ಕಾರ. ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಚಹಾ ಸಮಯಕ್ಕೆ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ ರೆಸಿಪಿನ ನಾವೀಗ ನೋಡೋಣ. ಕಳಿತ ಬಾಳೆಹಣ್ಣು ಇದ್ದರೆ ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಖಾರವಾಗಿರೋ ಈ ಸ್ನ್ಯಾಕನ್ನು ದಿಢೀರಾಗಿ ನಾವು ಮಾಡ್ಕೊಳ್ಬೋದು, ರುಚಿಯಾಗಿರ್ತದೆ. ನಾನಿಲ್ಲಿ 4 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೇನೆ, ಕಳಿತ ಬಾಳೆಹಣ್ಣನ್ನು. ಇದನ್ನು ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಕೂಡ ಮಾಡ್ಬೋದು, ಆದರೆ ಸ್ವಲ್ಪ ಹೀಗೆ ತರಿ ತರಿಯಾಗಿ ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಈಗಾಗಲೇ ಶುಂಠಿ, ಹಸಿಮೆಣಸು, ಕರಿಬೇವು ಮತ್ತು ತೆಂಗಿನಕಾಯಿ ಹೋಳನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೇನೆ. 1 ದೊಡ್ಡ ಚಮಚ ಶುಂಠಿ, 1 ಹಸಿಮೆಣಸಿನಕಾಯಿ, 5-6 ಕರಿಬೇವಿನ ಎಲೆ, 2 ದೊಡ್ಡ ಚಮಚ ಆಗುವಷ್ಟು ತೆಂಗಿನಕಾಯಿ ಹೋಳುಗಳಿದೆ. ಹಾಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ 1/4 ಚಮಚ. ನಾನು 1/4 ಚಮಚ ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಎಲ್ಲವನ್ನು ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಪುನಃ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಈ ಹಿಟ್ಟನ್ನು ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲೇ ಇರಬೇಕು. ತುಂಬ ನೀರಾಗಿ ಮಾಡಿಕೊಂಡ್ರೆ ನಾವು ಅದನ್ನು ಎಣ್ಣೆಯಲ್ಲಿ ಕರೆಯುವಾಗ ಅದು ಎಣ್ಣೆನ ಹೀರ್ಕೊಳ್ತದೆ. ಹಾಗಾಗಿ ಮತ್ತು ಸ್ವಲ್ಪ ಅಡುಗೆ ಸೋಡನ ಹಾಕಿ ಮಾಡಿಕೊಂಡ್ರೆ ಮೃದುವಾಗಿ ಉಬ್ಬಿ ಬರ್ತದೆ ನಾವು ಮಾಡುವಾಗ ಸ್ನ್ಯಾಕ್. ಇಲ್ಲ ಅದು ಬೇಡ ಅನ್ನೋದಿದ್ರೆ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಬಾಳೆಹಣ್ಣು ಹಾಕಿರೋದ್ರಿಂದ ಮೃದುವಾಗಿ ಇರ್ತದೆ. ಸ್ವಲ್ಪ ಈ ರೀತಿ ಗಟ್ಟಿ ಸ್ಥಿರತೆಯಲ್ಲಿ ಹಿಟ್ಟನ್ನು ತಯಾರು ಮಾಡಿಕೊಂಡು ಬಾಣಲೆಯಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಬಿಸಿ ಎಣ್ಣೆಗೆ ಕೈಯಿಂದ ಚಿವುಟಿ ಬಿಡಬೇಕು. ಗೋಳಿ ಬಜೆ ಮಾಡ್ತೇವಲ್ಲ ನಾವು, ಹಾಗೇ ಬೇಕಿದ್ರೆ ನೀವು 1 ಚಮಚ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು ಹಿಟ್ಟನ್ನು ಕಲಸುವಾಗ. ನಾನು ಹಾಕಿಲ್ಲ, 4 ಬಾಳೆಹಣ್ಣಿಂದ ಸಾಕಷ್ಟು ಸಿಹಿ ಬಿಟ್ಟಿರ್ತದೆ. ಅಲ್ಲದೆ ನಾನು ಹಸಿಮೆಣಸಿನ ಕೂಡ ತುಂಬ ಹಾಕಿಲ್ಲ, ಕೇವಲ 1 ಹಾಕಿರೋದು. ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಇರ್ತದೆ, ಇದನ್ನ ಹಾಗೇ ತಿನ್ಬೋದು. ಅಥವಾ ಯಾವುದಾದ್ರೂ ಚಟ್ನಿ ಮಾಡಿದ್ದಿದ್ರೆ ಸ್ವಲ್ಪ ಮೈಲ್ಡಾಗಿ ಖಾರನ ಹಾಕಿ ಚಟ್ನಿ ಮಾಡಿಕೊಂಡು ಅದರ ಜೊತೆಗೂ ಕೂಡ ತಿನ್ಬೋದು. ಬಿಸಿ ಬಿಸಿ ಕಾಫಿ ಅಥವಾ ಚಹಾ ಜೊತೆ ಟೀ ಟೈಮ್ ಸ್ನ್ಯಾಕಾಗಿ ಇದನ್ನ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮಾಡೋದು ಕೂಡ ಸ್ವಲ್ಪ, ನೀವು ಕೂಡ ಟ್ರೈ ಮಾಡಿ ನೋಡಿ.